ಅಂಜಲ್ ಸ್ಲೈಸು 350 to 360 ರುಪೀಸ್ ರೇಂಜು. ಅಫೋರ್ಡಬಲ್ ಪ್ರೈಸ್ಗೆ ಸೀ ಫುಡ್ಡು ರೀಸೆಂಟ್ ಟೈಮಲ್ಲಿ ನೋಡಿರೋದು ಇಲ್ಲೇ ಅಂತಲೇ ಹೇಳ್ಬಿಡ್ತೀನಿ. ಮಂಗಳೂರಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇಲ್ಲ, ಬಟ್ ತುಪ್ಪ ಸ್ವಲ್ಪ ಜಾಸ್ತಿ ಆಗೋಯ್ತು. ಗೀ ರೋಸ್ಟು, ಗೀ ರೋಸ್ಟ್ ಥರ ಇದೆ. ಔಟ್ಸ್ಟ್ಯಾಂಡಿಂಗ್ ಟೇಸ್ಟು. ಹಲೋ ನಮಸ್ಕಾರ, ನಾನು ಸುಪ್ರೀ ಶಿ ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್. ಇವತ್ತು ಮಧ್ಯಾಹ್ನ ಊಟದ ಟೈಮ್ ಗೈಸ್. ಯಾವ ಏರಿಯಾಲಿ ಇದೀನಿ ಅಂದ್ರೆ ಇಂದಿರಾನಗರ್, ಇಂದಿರಾನಗರ್ ಥರ್ಡ್ ಸ್ಟೇಜು 10th ಮೈನ್ ರೋಡ್ ಹತ್ರ ಮಂಗಳೂರು ಕಿಚನ್ ಅನ್ನೋ ಒಂದು ಜಾಗ ಗೈಸ್. ರೀಸೆಂಟ್ ಆಗಿ ನಾನು ಮಂಗಳೂರು ಊಟ ಅನ್ನೋ ಒಂದು ಹೋಟೆಲ್ ಮಾಡಿರ್ತೀನಿ. ಅವ್ರದೇ ಇದು ಇನ್ನೊಂದು ಬ್ರಾಂಚು. ಬಟ್ ಮೇನ್ ಆಗಿ ಏನ್ ಹೇಳ್ಬೇಕಂದ್ರೆ, ನಮ್ಮ ಬೆಂಗಳೂರಲ್ಲಿ ಮಂಗಳೂರು ಅವ್ರು ಇರ್ತಿರಲ್ಲ, ಅವರಿಗೊಂದು ಈ ಜಾಗ ಹೇಳ ಮಾಡಿಸಿರುವಂತ ಒಂದು ಪ್ಲೇಸ್. ಯಾಕೆ ಈ ತರ ಹೇಳ್ತಾ ಇದೀರ ಅಂದ್ರೆ, ಅತಿ ಕಡಿಮೆ ಬೆಲೆಗೆ ಮಂಗಳೂರು ಊಟ, ಆ ಮಂಗಳೂರು ಊಟ ಕೋರ್ಮಂಗಳ ಟ್ರೈ ಮಾಡಿದ್ದಕ್ಕಿಂತ ಇಲ್ಲಿ ಇನ್ನೂ ಕಮ್ಮಿ ಬೆಲೆಗೆ ಅಥೆಂಟಿಕ್ ಆಗಿ ಟೇಸ್ಟಿಗಾಗಿ ಮೀನೋಡನ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಮೇಯ್ನ್ ಆಗಿ ನಾನು ಅದಕ್ಕೋಸ್ಕರ ಇಲ್ಲೂ ಕೂಡ ವಿಸಿಟ್ ಮಾಡ್ತಾ ಇರೋದು 11:30 ಬೆಳಿಗ್ಗೆ ಶುರು ಆದ್ರೆ ರಾತ್ರಿ 12 ತನಕ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಹೋಟೆಲ್. 7:00 ದಿವಸ ಇದೆ, ಯಾವುದೇ ತರ ಬ್ರೇಕ್ ಇಲ್ಲ. ಮಧ್ಯಾಹ್ನ ಶುರು ಆದ್ರೆ ರಾತ್ರಿವರೆಗೂ ಫುಡ್ ಸರ್ವ್ ಮಾಡ್ಕೊಂಡು ಬರ್ತಾರೆ ಗೈಸ. ನಾವು ಲಂಚ್ಗೆ ಬಂದಿದೀವಿ, ಬೇಜಾನ್ ಮೆನು ಆರ್ಡರ್ ಹೇಳಿದ್ವಿ. ಸೊ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ಫುಡ್ಸ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್ ಶೇರ್ ಕಮೆಂಟ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸ್ಟಾರ್ಟ್, ಬರೀವಣ ಬಗ್ಗೆ ಹೋಟೆಲ್ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಸರ್ ನನ್ನ ಹೆಸರು ಲೋಕೇಶ್ ಅಂತ. ಓಕೆ, ಮಂಗಳೂರು ಕಿಚನ್. ಮಂಗಳೂರು ಕಿಚನ್ ಆದ್ರೆ ಬೆಂಗಳೂರಲ್ಲಿ ಮಂಗಳೂರು ಕಿಚನ್ ಅಂತ ತುಂಬಾ ಇದೆ, ಎಲ್ಲ ನಿಮ್ದೇನಾ? ಸರ್ ಮಂಗಳೂರು ಕಿಚನ್ ಅಂತ ತುಂಬಾ ಕಡೆ ಇದೆ. ಓಕೆ, ಬಟ್ ನಮ್ದು ಏನು ಸ್ಪೆಷಲ್ ಅಂದ್ರೆ, ಬಟ್ ನಮ್ದು ಇದು ಓನ್ ಬ್ರಾಂಚ್. ಓಕೆ, ಏನಂದ್ರೆ ನಮ್ದು ಇದು ಬಿಟ್ಟರೆ ಕೋರ್ಮಂಗಲಾಗಿದೆ. ಇಲ್ಲಿ ಏನ್ ನನ್ನ ಹೈಲೈಟ್ ಏನಂದ್ರೆ, ಯಾರೇ ಕಸ್ಟಮರ್ ಬಂದ್ರು ಸರ್ ನಾನು ರಾ ಫಿಶ್ ನಂಗೆ ತೋರಿಸ್ಬಿಟ್ಟು ನಾನು ತವ ಅವ್ರಿಗೆ ಏನ್ ಐಟಮ್ ಬೇಕು ನಾನು ಐಟಮ್ ರೆಡಿ ಮಾಡ್ಕೊಡ್ತೀನಿ ಕಸ್ಟಮರ್. ಓಕೆ ಓಕೆ, ಅದು ನಮ್ದು ಇಲ್ಲಿ ಮೈನ್ ಕಾನ್ಸೆಪ್ಟ್. ಅದು ಬಿಟ್ಟರೆ ನಿಮ್ಗೆ ಇಲ್ಲಿ ಗೀರೋಸ್ಗಳು, ಪ್ರಾನ್ಸು, ಕ್ರ್ಯಾಬು, ಚಿಕನ್ನು, ಮತ್ತೆ ವೆಜ್ ಅವ್ರು ಬಂದ್ರೆ ಪನ್ನೀರ್ ಇದೆ, ಮಶ್ರೂಮ್ ಇದೆ. ಅವ್ರಿಗೆ ಬ್ರೆಡ್ ಐಟಮ್ ತಗೊಂಡ್ರೆ ಇಲ್ಲಿ ಸಣ್ಣ ಸ್ಪೆಷಲ್ ಸಣ್ಣ ಸಿಡ್ಲಿ ಮಾಡ್ತೀವಿ, ಕೋರಿ ರೊಟ್ಟಿ ಇದೆ, ನೀರ್ ದೋಸೆ, ಆಮೇಲೆ ಪುಂಡಿ ಐಟಮ್. ಇಲ್ಲಿ ನಮ್ಗೆ ಜಾಸ್ತಿ ಮೂವಿಂಗ್ ಆಗ್ತಾರೆ ಐಟಮ್. ಇನ್ನೊಂದು ಹೈಲೈಟೆಡ್ ಅಂದ್ರೆ ನಮ್ಗೆ ಸ್ಟೀಮ್ ಫಿಶ್ ಸರ್. ಸ್ಟೀಮ್ ಫಿಶ್, ಸ್ಟೀಮ್ ಫಿಶ್. ಓಕೆ, ಇಲ್ಲಿ ಏನ ಹೈಲೈಟೆಡ್ ಅಂದ್ರೆ ಸ್ಟೀಮ್ ಫಿಶ್ ನಾವು ಬಂದ್ಬಿಟ್ಟು ಬೋನ್ಲೆಸ್ ಫಿಶ್ ಅಲ್ಲಿ ಮಾಡ್ತೀವಿ, ಅಂಜಲ್ ಅಲ್ಲಿ ಮಾಡ್ತೀವಿ, ವೈಟ್ ಟೆಂಪ್ ಪಾಂಬೆಟ್ ಅಲ್ಲಿ ಮಾಡ್ತೀವಿ, ಬನಾನ್ ಲೀವ್ಸ್ ಅಲ್ಲಿ ಮ್ಯಾರಿನೇಟ್ ಮಾಡ್ಬಿಟ್ಟು ಓನ್ ಮಸಾಲಾ. ಅಲ್ಲಿ ಹೊರಗಡೆ ಇಂದ ಯಾವ್ದು ಮಸಾಲೆ ತರಲ್ಲ, ಇಲ್ಲಿ ಮಸಾಲೆ ಪ್ರಿಪೇರ್ ಮಾಡಿ ಕೊಡ್ತೀವಿ. ಅದು ಕಸ್ಟಮರ್ ತುಂಬಾ ಇಷ್ಟಪಡ್ತಿದ್ದಾರೆ. ಅದಾದ್ರ ಮೇಲೆ ನಮ್ಗೆ ಸುಗ್ಗಿ, ನಮ್ದಲ್ಲಿ ಎರಡು ಆನ್ಲೈನ್ ಪಾರ್ಟ್ ಹಾಕೊಂಡ್ಬಿಟ್ಟು ಸುಗ್ಗಿ ಎರಡು, ಝೊಮ್ಯಾಟೊ ಎರಡು ಇದೆ. ನಾನು ನಿಮ್ಗೆ ನೀವು ನಮ್ಗೆ ಕ್ಯಾಚ್ ಹಾಕ್ ಹಾಕ್ತೀರ ಅಂದ್ರೆ ಕ್ಯಾಟ್ರಿಂಗ್. ಕ್ಯಾಟ್ರಿಂಗ್ ಮಾಡ್ತೀರಾ? ಕ್ಯಾಟ್ರಿಂಗ್ ಎಲ್ಲ ವ್ಯವಸ್ಥೆ ಇದೆ ಸರ್. ಓಕೆ, ಎಷ್ಟು ಜನಕ್ಕೆ ತನಕ ಮಾಡ್ಕೊಡ್ತೀರಾ? 5 to 10 ಹಿಡಿದು ನಿಮ್ಗೆ 400 ತನಕ ಮಾಡ್ತೀವಿ. 400 ಜನಕ್ಕೆ ಬೇಕಾದ್ರೆ 400 ಜನಕ್ಕೆ ಮಾಡ್ತೀವಿ ಸರ್. ಏನಾದ್ರು ಮೈನ್ ಅಂದ್ರೆ ನಮ್ಗೆ ಎಲ್ಲ ಆಫೀಸ್ಗಳು ಇವಾಗ ಲಂಚ್ಗೆ ಆಮೇಲೆ ಡಿನ್ನರ್ ತೀರ್ ಬಂತಿದ್ರೆ ತುಂಬಾ ಜನ ತಗೊಂಡು ಹೋಗ್ತೀವಿ. ಆಲ್ಮೋಸ್ಟ್ 40 to 25 ಆಫೀಸ್ಗೆ ಆಲ್ರೆಡಿ ನಾವು ಟೈಅಪ್ ಆಗಿದೀವಿ. ಓಕೆ, ನಿಮ್ಗೆ ಒಳ್ಳೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ನಾನು ಕೊಟ್ಬಿಟ್ಟು ಫುಡ್ ನ ಡೆಲಿವರಿ ಮಾಡಿ ಕೊಡ್ತೇನೆ ಸರ್. ಸೂಪರ್, ಬನ್ನಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು ನಮ್ಮ ಫುಡ್. ಸೂಪರ್, ಅಟ್ ಲಾಸ್ಟ್ ಆರ್ಡರ್ ಮಾಡಿದ ಐಟಮ್ ಎಲ್ಲ ಬಂದ್ಬಿಡ್ತು. ಇತ್ತೀಚೆಗೆ ಮಂಗಳೂರು ಊಟ ಸ್ವಲ್ಪ ಜಾಸ್ತಿ ಆಗೋಯ್ತು. ಪರ್ಸ್ನಲಿ ಮಂಗಳೂರು ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬಿಡ್ತೀನಿ. ಇಲ್ಲಿ ಬಂದು ಹೇಳಿದ ತಕ್ಷಣ ಸುಮಾರು ಐಟಮ್ ನಮ್ಮಲ್ಲಿದೆ ಸರ್, ಎಲ್ಲನೂ ಕಡಿಮೆ ಬೆಲೆ ಅಂತ ಹೇಳಿ ಫುಲ್ ಆ್ಯಂಡ್ ಫುಲ್ಲು ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ. ಇನ್ನೊಂದೊಂದು ಶಾಕಿಂಗ್ ಮ್ಯಾಟ್ರು, ಇಲ್ಲೊಂದು ಐಟಮ್ ಐತೆ, ಇಲ್ಲೋಡಿ ತೋರಿಸ್ತೀನಿ. ತೆಗಿಯಾಗ ಬಿದೋಗ್ತಿದೆ ಇಷ್ಟು ದೊಡ್ಡ ಮೀನು. ಲಿಟ್ರಲಿ ಕಾಸ್ಟು 350 ರುಪೀಸು. ನಮ್ಮ ಬೆಂಗಳೂರಲ್ಲಿ ರೋಡ್ ಸೈಡಲ್ಲೇ ನಾರ್ಮಲ್ ಫಿಶ್ನ 350 ರುಪೀಸ್ಗೆ ಸೆಲ್ ಮಾಡಿಕೊಂಡು ಬರ್ತಾ ಇದೆ. ರೆಸ್ಟೋರೆಂಟಲ್ಲಿ ಸೀ ಫುಡ್ಡು ಇಷ್ಟು ದೊಡ್ಡ ಸೈಜಲ್ಲಿ 350 ರುಪೀಸ್. ಇದು ಅಂಜಲ್ಲು, ಬೇಬಿ ಅಂಜಲ್ಲು, ಕ್ರೇಜಿ. ನನ್ನ ಕೈಯಷ್ಟು ಸೈಜು ಏನದು ಇದು ಅಂಜಲ್ ಸ್ಲೈಸು 350 to 360 ರುಪೀಸ್ ರೇಂಜು. ಅಫೋರ್ಡಬಲ್ ಪ್ರೈಸ್ಗೆ ಸೀ ಫುಡ್ಡು ರೀಸೆಂಟ್ ಟೈಮಲ್ಲಿ ನೋಡಿರೋದು ಇಲ್ಲೇ ಅಂತಲೇ ಹೇಳ್ಬಿಡ್ತೀನಿ. ಮಂಗಳೂರಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇಲ್ಲ. ಸುಮಾರು ಐಟಮ್ಸ್ ಇದೆ, ಯಾವ್ಯಾವ್ದಂತ ಒಂದೊಂದಾಗಿ ಹೇಳ್ತೀನಿ, ನಂತರ ಟೇಸ್ಟ್ ಮಾಡೋಣ. ಮೊದಲನೇ ಐಟಮು ಮರವಾಯಿ ಸುಕ್ಕ. ಇತ್ತೀಚೆಗೆ ಎಲ್ಲಿ ಮಂಗಳೂರು ಹೋಟ್ಲಿಗೆ ಹೋದರೂ ಕಾಮನ್ ಆಗಿ ನಾನು ತೊಗೊಳ್ಳುವಂಥ ಒಂದು ಐಟಮ್ ಮರವಾಯಿ ಸುಕ್ಕ. ಆ್ಯಂಡ್ ಈ ಕಡೆ ಬಂದರೆ ಚಿಕನ್ ಗೀ ರೋಸ್ಟ್ ಟ್ರೈ ಮಾಡಿದ್ದೀನಿ. ಕ್ರ್ಯಾಬಲ್ಲಿ ಗೀ ರೋಸ್ಟ್ ಇದೆ ಸರ್, ತುಂಬ ಚೆನ್ನಾಗಿದೆ ಅಂತ ಇದೊಂದು ಐಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಚಿಕನಲ್ಲಿ ಗಾರ್ಲಿಕ್ ಚಿಕನ್, ಮಂಗಳೂರು ಹೋಟೆಲ್ ಅಂದಮೇಲೆ ಜಸ್ಟ್ ಅದು ಮಾತ್ರ ಅಲ್ಲ, ಚೈನೀಸ್ ಐಟಮ್ ಕೂಡ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಹೇಳಿದೆ ನೋಡಿ, 350 to 360 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಷ್ಟು ದೊಡ್ಡ ಸೈಜಲ್ಲಿ ಬರುವಂಥ ಅಂಜಲ್ ಸ್ಲೈಸು ಆ್ಯಂಡ್ ಚಿಕನ್ ತವ. ಆ್ಯಂಡ್ ಇಲ್ಲಿ ಬಂದರೆ ವೈಟ್ ಪಾಂಫ್ಲೆಟಲ್ಲಿ ತವಾ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಸಿಗುವಂಥ ತವಾ ಫ್ರೈ ಸಿಗೋಡೆ ಸ್ಪೆಷಲ್ ಅಂತ ಹೇಳ್ಬಿಡ್ತೀನಿ. ಆ ಮಸಾಲ ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ದ ಗೇಂಟ್,
ಇಷ್ಟು ದೊಡ್ಡ ಸೈಜು ಬರ್ತಿರುವಂಥ ಅಂಜಲ್ಲು 350 ರೂಪಾಯಿ. ಇವಾಗಲೂ ನನಗೆ ಅರ್ಗಿಸ್ಕೊಳಕ್ಕೆ ಆಯ್ತಾ ಇಲ್ಲ, ಅಫೋರ್ಡಬಲ್ಲು. ಆ್ಯಂಡ್ ಈ ಕಡೆ ಬಂದರೆ ತಾಲಿ, ಅದಿಂಗೆ ಕಾಸ್ಟ್ 130 ಆ ರೇಂಜ್ಗೆ ಬರುತ್ತೆ. ಎರಡು ಪೀಸು, ಅದಕ್ಕೇನೇನು ಬಾಯ್ಲ್ಡ್ ರೈಸು ಇವೆಲ್ಲ ಸಿಗುತ್ತೆ. ಆ್ಯಂಡ್ ಸೂಪಲ್ಲಿ ಕ್ರಾಬ್ ಸೂಪ್ ಗೈಸ್, ನಾನು ತೊಗೊಂಡಿರೋ ಪರ್ಸ್ನಲ್ ಫೇವ್ರೇಟ್ ಇದಂತೂ ನನಗೆ. ಆ್ಯಂಡ್ ಇಲ್ಲಿ ಪುಂಡಿ, ಕಾಮನ್ ಡಿಶ್ಶು ನೀವು ಎಲ್ಲೇ ಮಂಗಳೂರು ಹೋಟೆಲ್ ಹೋದರೂ ಕೂಡ. ಆ್ಯಂಡ್ ಈ ಒಂದು ಐಟಮ್ ಲಾಸ್ಟ್ ಹೋಟೆಲ್ ಮಾಡಬೇಕಾದ್ರೆ ಸ್ಪಾಂಜ್ ಇಡ್ಲಿ ಅಂತ ಹೇಳ್ಬಿಟ್ಟಿದೆ, ಸನ್ನಸ್ ಇಡ್ಲಿ ಕಮೆಂಟಲ್ಲೇ ಹೇಳಿದಿರಿ ಇದು ಸನ್ನಸ್ ಸರ್ ಅಂತ. ಆ್ಯಂಡ್ ವೆಜ್ಜಲ್ಲೂ ಕೂಡ ವೆಜ್ಜವರು ಆರಾಮಾಗಿ ನೀವು ಧಾರಾಳವಾಗಿ ಬರ್ಬೋದು. ಪನ್ನೀರ್ ಗೀ ರೋಸ್ಟ್, ಆ ಮಸಾಲ ನೋಡಿ, ಫುಲ್ ಆ್ಯಂಡ್ ಫುಲ್ ಕಾನ್ಸಂಟ್ರೇಟೆಡ್ ಮಸಾಲ. ವೆಜ್ಜವ್ರಿಗೆ ಅಂತೂ ಒಳ್ಳೆ ಬ್ಯಾಟಿಂಗು. ಆ್ಯಂಡ್ ಇಲ್ಲಿ ಬಂದರೆ ಕಾಣೆ ಕರಿ ಗ್ರೇವಿ, ಕಾಣೆ ಮೀನು ಹಾಕಿ ಮಾಡಿರುವಂಥ ಒಂದು ಗ್ರೇವಿ. ಆ್ಯಂಡ್ ಇದು ಸ್ಪೆಷಲ್ ಐಟಮ್ ಈ ಹೋಟೆಲಲ್ಲಿ, ಎಲೆಯೆಲ್ಲ ಸುತ್ತಿಟ್ಟಿದ್ದಾರಲ್ಲ ಒಳಗಡೆ ಅಂಜಲ್ಲಿದೆ, ಸ್ಟೀಮ್ ಹಾಕಿ ಮಾಡಿದ್ದಾರೆ, ಜಸ್ಟ್ ಬೇಸಿಕ್ ಮಸಾಲ ಹಾಕಿ ಮಾಡುವಂಥ ಒಂದು ಐಟಮ್ಮು. ನೀರು ದೋಸೆ, ನಂತರ ಇಲ್ಲಿ ನಾಟಿ ಸ್ಟೈಲಲ್ಲಿ ಪ್ರಾನ್ ಬಿರಿಯಾನಿ ಮಾಡ್ತೀವಿ, ತುಂಬಾ ತುಂಬ ಚೆನ್ನಾಗಿರುತ್ತೆ, ಫಾಸ್ಟ್ ಮೂವಿಂಗ್ ಅಂತ ಅದೊಂದು ಐಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕೋಕುಮ್, ಕೋಕುಮ್ ಜ್ಯೂಸು ಈ ಮಂಗಳೂರು ಹೊಟ್ಟು ಹೋದರೆ ಕಾಮನ್ ಆಗಿ ತೊಗೊಳ್ತಾನೆ ಇರ್ತೀನಿ. ಈಗ ಟೇಸ್ಟ್ ಮಾಡೋಣ. ಫಸ್ಟು ಸೂಪು, ಕಾಮನ್ ಆಗಿ ಎಲ್ಲೇ ಹೋದರೂ ಸೂಪ್ ಜಾಸ್ತಿ ಟ್ರೈ ಮಾಡಲ್ಲ ಸರ್, ಕ್ರಾಬ್ ಸೂಪ್ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಿ, ವಾವ್, ಆ ಕ್ರ್ಯಾಬು ಫುಲ್ ಆ್ಯಂಡ್ ಫುಲ್ ಅರ್ಧ ಮಾಡ್ಬಿಟ್ಟು ಸಕ್ಕದಾಗಿ ಕೊಡಿದ್ದಾರೆ. ಆ್ಯಂಡ್ ಸೂಪು ಲೈಟಾಗಿ ತಿಕ್ ಕನ್ಸಿಸ್ಟೆನ್ಸಿ, ಟೆಂಪ್ಟಿಂಗ್ ಮೌತ್ ವಾಟ್ರಿಂಗ್. ಟೇಸ್ಟ್ ಮಾಡೋಣ ಕ್ರ್ಯಾಬ್ ಸೂಪ್. ಆಹಾ, ಸ್ಟ್ರಾಂಗು, ಕಾನ್ಸಂಟ್ರೇಟೆಡು, ಎಷ್ಟು ಇನ್ಫ್ಯೂಸ್ ಆಗಿದೆ ಗೊತ್ತಾ, ಪ್ರಾನ್ ಕ್ರ್ಯಾಬ್ ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಓವರ್ ನಿಮಗೆ ಡೈಲ್ಯೂಟ್ ಆಗಿರಲ್ಲ, ಲೈಟಾಗಿ ಒಂದು ತಿಕ್ಕು ಕನ್ಸಿಸ್ಟೆನ್ಸಿ, ಬಟ್ ಆ ಫ್ಲೇವರ್ ಅಷ್ಟೊಂದು ಸಕ್ಕದಾಗಿದೆ. ಯೂಶ್ವಲಾಗಿ ಕ್ರ್ಯಾಬ್ ಸೂಪ್ ಹೋದ್ರೆಲ್ಲ ಕುಡಿಯಲ್ಲ, ಕಾಮನ್ ಆಗಿ ಹೋದರೆ ಆಟನ್ಸ್ ಅವರು ಮ್ಯಾಚು ಅಂತ ಕುಡಿತೀರ. ಕ್ರ್ಯಾಬ್ ಸೂಪ್ ಕುಡೀರಿ, ಡಿಫ್ರೆಂಟ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿ ಒಂಥರ ಸೂಪರ್ ಆಗಿ ಇರುತ್ತೆ ಅಂತಲೇ ಹೇಳ್ತೀನಿ. ಅದರಲ್ಲಿ ಸೀ ಫುಡ್ಡಲ್ಲಿ ಕ್ರ್ಯಾಬ್ ತಿನ್ನೋದೇ ಒಂಥರ, ಸೂಪ್ ಕುಡಿಯೋದು ಒಂಥರ ಮಜಾ ಅಂತಲೇ ಹೇಳ್ತೀನಿ. ಕ್ರ್ಯಾಬ್ ಔಟ್ಸ್ಟ್ಯಾಂಡಿಂಗ್ ಟೇಸ್ಟು, ಆ ಫ್ಲೆಶು ಅದ್ರ ಜೊತೆಗೆ ಆ ಸೂಪಲ್ಲಿರುವಂಥ ಒಂದು ಸ್ಟಾಕು ಎರಡೂ ಸೇರಿದಾಗಂತೂ ಕ್ಲಾಸಿಕ್ ಟೇಸ್ಟು. ಆಹಾ, ಚಿಕನ್ ತವ, ಎಲ್ಲ ತವ ಮಾಡಬೇಕಾದ್ರೆ ಮೇಲ್ಗಡೆ ಕರಿಬೇವು ಸೊಪ್ಪು ಹಾಕಿ ಕೊಡ್ತಾರೆ, ಅದೊಂಥರ ಚೆನ್ನಾಗಿದೆ. ಬೋನ್ಲೆಸ್ಸು ಹೇಗಿದೆ ಅಂತ ನೋಡಿ, ಒಂದು ಸ್ಲಿಮ್ ಆಗಿರುವಂಥ ಒಂದು ಚಿಕನ್ ಪೀಸು. ಅಯ್ಯಯ್ಯೋ, ಟೇಸ್ಟ್ ಮಾಡೋಣ. ಆಹಾ, ಬೆಸ್ಟ್ 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 ಟೇಸ್ಟು. ಮಸಾಲ ಅಂತೂ ಆನ್ ಪಾಯಿಂಟ್ಗೆ ಸ್ಪಾರ್ಕ್ ಆಗುತ್ತೆ, ಹೆವಿ ಡಾಮಿನೇಷನ್ ಕೂಡ ಅದರ ಮೇಲೆ ಹಾಕಿರುವಂಥ ಕರಿಬೇವು ಸೊಪ್ಪು ಅದ್ಭುತ. ಈ ಓಪನಿಂಗ್ ಓಪನಿಂಗಲ್ಲೇ ಎರಡು ಐಟಮ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ಮಸಾಲ ನಿಮಗೆ ಬಾಯಿಗೆ ಸಿಗುತ್ತೆ, ಮೀಟ್ ಕ್ವಾಲಿಟಿ ಟಾಪ್ ನಾಚು, ಸಾಫ್ಟಾಗೇ ಇದೆ. ಆ್ಯಂಡ್ ಡಾಮಿನೇಷನ್ ಕೊಡೋದು ಕರಿಬೇವು ಸೊಪ್ಪಿನ ಟೇಸ್ಟ್ ಅಂತೂ ಟೆಚ್ ನೆಕ್ಸ್ಟ್ ಲೆವೆಲು. ಮಸ್ಟ್ ಟ್ರೈ ಮಾಡಿ, ಚಿಕನ್ ಲವರ್ಸು ಮಸ್ಟ್ 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 ಟ್ರೈ. ಅಂಜಲ್ ತವಾ ಫ್ರೈ, ಆ ಮಸಾಲ ಹೇಳ್ತೀನಿ ನೋಡಿ ನಿಮಗೆ, ಹಾಕಬೇಕಾದ್ರೆ ತವ ಮೇಲೆ ಹಾಕಿ ರೋಸ್ಟ್ ಮಾಡಬೇಕಾದ್ರೆ ಡಬಲ್ ಸಲ ಕೋಟಿಂಗ್ಗೋಸ್ಕರ ಹಾಕ್ತಾರೆ, ಹಾಗೆ ಕ್ಲೀನಾಗಿ ಬರುತ್ತೆ ನೋಡಿ ಆ ಮಸಾಲ ಅಂತೂ. ಇಷ್ಟು ದೊಡ್ಡ ಪೀಸ್ ರೀಸೆಂಟ್ ಟೈಮಲ್ಲಿ ನಾನು ಎಲ್ಲೂ ನೋಡಿಲ್ಲ, ಮಂಗಳೂರಲ್ಲೇ ನಾನು ನೋಡಿಲ್ಲ. ತಗೊಂಡು ಆ ಕರ್ಬೇ ಸೊಪ್ಪು ಒಟ್ಟಿಗೆ, ಹಾಂ, ಒಂದು ಪೀಸ್. ಎಕ್ಸ್ಪ್ಲೋಷನ್ನು, ಕೋರ್ ಮಂಗಳೂರು ಮಾಡಿರೋ ಮಂಗಳೂರು ಊಟನೂ ಇವ್ರದೆ, ಈ ಹೋಟ್ಲು ಇವ್ರದೆ, ಈ ಟೇಸ್ಟ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ. ಮಸ್ಟ್ ಟ್ರೈ ಅಂಜಲ್ ತವಾ ಫ್ರೈ ಬಿಕಾಸ್ ಆಫ್ ದ ಮಸಾಲ, ಆ ಮಸಾಲಗೋಸ್ಕರ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. 350 ರೂಪಾಯಿಗೆ ಐಸ್, ಇಷ್ಟು ದೊಡ್ಡ ಸೈಜು, ನನಗಂತೂ ಅಫೋರ್ಡಬಲ್ ಅಂತ ಅನಿಸ್ತು. ನಿಮಗೇನಾದ್ರು ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಕರ್ಬೇವು ಸೊಪ್ಪನ್ನ ಕಚ್ಚಾ ಕಷ್ಟ ತಿನ್ಬೇಕಂದ್ರೆ ಆ ರುಚಿ ಹೆಚ್ಚಾಗುತ್ತೆ. ಸಫಿಷಿಯಂಟ್ ಸೈಜಾಗಿ ಒಡೆದಿರುವಂಥ ಒಂದು ಸ್ಲೈಸು, ಆರಾಮಾಗಿ ತಿನ್ಬೋದು.
ಬಂದವ್ರು ಟ್ರೈ ಮಾಡಿ. ಮೂರು ಐಟಮ್ ಶೋ ಸ್ಟಾಪರ್, ಒಂದಕ್ಕಿಂತ ಒಂದು ಐಟಮ್ ಟೇಸ್ಟ್ ಹೋಗಿ ಹೆಚ್ಚಿಗೆ ಕೊಡ್ತಾನೆ ಇದೆ. ಗಾರ್ಲಿಕ್ ಚಿಕನ್, ವಾವ್, ಬೋನ್ಲೆಸ್ ಚಿಕನ್ ಸ್ಟ್ರಿಪ್ಸ್ ಥರ ಹಾಕಿ ಕೊಟ್ಟಿದ್ದಾರೆ, ಡೀಪ್ ಫ್ರೈ ಮಾಡಿ ನಂತರ ಸಾಸಸ್ಸಲ್ಲಿ ಹಾಕಿ ಟಾಸ್ ಮಾಡಿರುವಂಥ ಒಂದು ಐಟಮು. ಓ, ಜಾರೋಗ್ತಿದೆ, ಟೇಸ್ಟ್ ಮಾಡೋಣ. ಫ್ಲೈಟ್ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಚೈನೀಸ್ ಐಟಮು, ಸಾಸಸ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಇಟ್ಸ್ ಗುಡ್. ಸ್ವಲ್ಪ ಡಿವಿಯೇಷನ್ ಕೊಡೋಕ್ಕೆ ಟೇಸ್ಟ್ ಮಾಡ್ಬೋದು. ಚೈನೀಸ್ ಕೂಡ ಸಿಗುತ್ತೆ, ಅದಕ್ಕೊಂದು ರಿಜಿಸ್ಟ್ರೇಷನ್ ಇದೆ ಅಷ್ಟೇ. ಟೇಸ್ಟ್ ವೈಸ್ ಮಸ್ತು, ಬಟ್ ಬಿಸಿ ಬಿಸಿ ತಿನ್ನಿ, ಇನ್ನೂ ಸೂಪರ್ ಆಗಿರುತ್ತೆ. ಯಾವುದೇ ಐಟಮ್ ತಿನ್ನಿ, ಮೇಯ್ನ್ ಐಟಮ್ಗಿನ ಅದು ಕೊಡುವಂಥ ಸೈಡ್ಸೇ ಹೆಚ್ಚಿಗೆ ಟೇಸ್ಟ್ ಡಾಮಿನೇಷನ್ ಕೊಡ್ತಿದೆ. ಆ ಕರ್ಬೆ ಸೊಪ್ಪು ಕೊಟ್ಟಿರ್ತಾರೆ, ಇದರಲ್ಲಿ ಕ್ಯಾಪ್ಸಿಕಮು, ನೆಕ್ಸ್ಟ್ ಲೆವೆಲ್ ಟೇಸ್ಟು. ಆ್ಯಂಡ್ ಈ ಬೆಂಗಳೂರಲ್ಲಿ ಮಂಗಳೂರು ಹೋಟೆಲ್ ತುಂಬ ಇದೆ, ಹೋದಾಗೆಲ್ಲ ಕಾಮನ್ ಆಗಿ ಪಾಂಫ್ರೆಟ್ಟು, ಅಂಜಲ್ ಇವೆಲ್ಲ ಸಿಗುತ್ತೆ. ನಿಮ್ಮಲ್ಲಿ ಮಂಗಳೂರಲ್ಲಿ ಸಿಗುವಂಥ ಸ್ಪೆಷಲ್ ಫಿಶಸ್ ಯಾವ್ದಾದ್ರು ಇದೆಯಾ? ನನಗೆ ಇಲ್ಲಿ ಏನು ಸರ್ ಕಸ್ಟಮರ್, ನಾನು ಏನು ಆಪ್ಷನ್ ಕೊಡ್ತೀನಿ ಅಂದರೆ, ನನಗೆ ಓನ್ ಫಿಶ್ ಮಾರ್ಟ್ ಇದೆ, ಇಂದ್ರನಗರ 80 feet ನೋಡಿದ್ರೆ ಮಂಗಳೂರು ಫಿಶ್ ಮಾರ್ಟ್ ಅಂತ. ಓಕೆ, ನೀವು ಅಲ್ಲಿ ನನ್ನ ಬೆಳಿಗ್ಗೆ ಏನಾದರೂ ಆಪ್ಷನ್ ಇದ್ರೆ ನಂಗೆ ಹೇಳಿ, ನಿಮ್ಗೆ ಏನಾದರೂ ಫಿಶ್ ತಿನ್ಬೇಕು, ಕೆಲವು ಅನ್ಸುತ್ತೆ ನನಗೆ ಲಾಬ್ಸ್ಟರ್ ತಿನ್ಬೇಕನ್ಸುತ್ತೆ, ಹಂಗೆ ಆಗೋದ್ರ ಆಪ್ಷನ್ ಕೊಡಿ ನಿಮಗೆ, ನಾನು ಅದೇ ಥರದ ನಿಮ್ಗೆ ಏನು ದುಡ್ಡು ಬೇಕು, ಫಿಶ್ ಬೇಕು ನಾನು ರೆಡಿ ಮಾಡಿ ಕೊಡ್ತೀನಿ. ಓಕೆ, ಅದನ್ನು ಫಿಶ್ ಮಾರ್ಟ್ ನಂದೇ ಇರೋದಲ್ವಾ, ನಿಮ್ಗೆ ಏನು ಬೇಕು ನಾನು ರೆಡಿ ಮಾಡಿ ತರ್ಸೋದಲ್ಲ. ಮೀನು ನಮ್ದು ಎಲ್ಲ ಮಲ್ಪೆ ಮತ್ತು ಮಂಗಳೂರಿಂದ ಬರುತ್ತೆ, ಎಲ್ಲೂ ಬೇರೆ ಕಡೆ ಲೋಕಲ್ ಇದೆ, ಎಲ್ಲೂ ದಾಡಲ್ಲ. ಓಕೆ, ನಮ್ದು ಫಿಶ್ ಮಾರ್ಟ್ ಇರೋಕ್ಕೋಸ್ಕರ ಕಸ್ಟಮರ್ಗೆ ಅದನ್ನು ತೋರಿಸ್ಬಿಟ್ಟೆ, ದೆನ್ ನಾವು ಅದನ್ನ ಅವ್ರಿಗೆ ಕಸ್ಟಮರ್ಗೆ ಏನು ಐಟಮ್ ರೆಡಿ ಮಾಡಿ ಕೊಡ್ತೀವಿ. ಓಕೆ, ಮೀನು ತರೋದು ಮಂಗಳೂರಿಂದಾನೆ, ಓನರು ಮಂಗಳೂರು, ಎಲ್ಲ ಮಂಗಳೂರು ಸರ್, ಕುಕ್ಕು ಮಂಗಳೂರು, ನಾವು ಎಲ್ಲ ಮಂಗಳೂರು, ಎಲ್ಲ ತುಳುವರೆ, ತುಂಬಾ ಜನ ಇದ್ದಾರೆ. ಓಕೆ, ಯಾಕೆ ತುಳುವರೆ? ಸೂಪರ್, ಅದೇ ಒಂದು ಖುಷಿ ವಿಚಾರ ನಮಗೆ. ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಬಂದ್ಬಿಟ್ಟು ನೀವು ಜೀವನ್ ಭೀಮನಗರ ಮೈನ್ ರೋಡ್ ಇರೋದು, ಇಂದ್ರನಗರ 80 feet ರೋಡ್ PS4 ಸಿಗ್ಲಕ್ಕಂದ್ರೆ ಅಲ್ಲಿಗೆ ಒಂದು 300 meter ವಾಕೇಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹಿಂಗೆ HAL ನೇರ ಆಗುತ್ತೆ, ದೊಮ್ಲೂರು ನೇರ ಆಗುತ್ತೆ. ಓಕೆ, ನಿಮ್ಗೆಲ್ಲ ಒಂದು ಸರೌಂಡಿಂಗ್ ಇದೆ, ಬೆಂಗಳೂರು ಸೆಂಟ್ರಲ್ ಇದೆ. ಓಕೆ, ಇಂದ್ರನಗರ ತುಂಬಾ ಹತ್ರ ಆಗುತ್ತೆ ನಿಮಗೆ. ಸೂಪರ್. ಟೈಮಿಂಗ್ ಸರ್? ಸರ್ ಟೈಮಿಂಗ್ ಬೆಳಿಗ್ಗೆ 11:30 ಸ್ಟಾರ್ಟ್ ಆಗುತ್ತೆ, ಅದ್ ಬಿಟ್ಟು ನಿಮ್ಗೆ ಕ್ಲೋಸ್ ಆಗೋದು 12:00 ನೈಟ್. ರಜೆ ವಿದೌಟ್ ಬ್ರೇಕ್ ಇಲ್ಲ, ವಿದೌಟ್ ಬ್ರೇಕ್ ಏನಿಲ್ಲ, ರಜೆ ಇದೆ, ಏನಿಲ್ಲ ಏಳು ದಿವಸನೂ ಇದೆ. ಹೌದು ಸರ್, ಅಂಡರ್ ರನ್ ಇರುತ್ತೆ. ಮೇಬಿ ಎಲ್ಲ ಕಡೆ ಬಂದ್ಬಿಟ್ಟು ನಿಮ್ಗೆ ಫೋಟೋ ಚೀಸ್ ಕ್ಲೋಸ್ ಮಾಡ್ತಾರೆ, ಕಸ್ಟಮರ್ ಪ್ರಾಬ್ಲಮ್ ಆಗ್ಬಾರ್ದು, ಕೆಲವರು ಆಫೀಸ್ ಡ್ಯೂಟಿ ಹೋಗಿರ್ತಾರೆ, ಏನು ಕ್ಲೋಸ್ ಮಾಡಲ್ಲ, ರನ್ನಿಂಗ್ ಇದೆ ಸರ್, ಮೂವಿಂಗ್ ಆಗಿ. ಸೂಪರ್, ತುಂಬಾ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿಪ್ಪು, ಈ ಚಿಪ್ಪು ಅಂತೂ ರೀಸೆಂಟ್ ಟೈಮಲ್ಲಿ ತುಂಬಾ ತುಂಬ ಇಷ್ಟ ಆಗ್ತಾ ಇದೆ. ನೋಡಿ, ಆ ಮಸಾಲ ಒಟ್ಟಿಗೆ ಆ ಮೀಟ್ ಇರುತ್ತೆ, ಆ ಮೀಟೇ ಒಂಥರ ಮಜಾ, ತಗ್ ತಿನ್ನೋಕ್ಕೆ ಒಂಥರ ಸೋಮಾರಿತನ, ಸೋಂಬೇರಿತನ ಏನು ಬೇಕಾದ್ರೆ ಹೇಳ್ಬೋದು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಫ್ರೆಶ್ ಕೊಬ್ಬರಿ ಹಾಕಿರ್ತಾರೆ, ಚೂ ಮಾಡಬೇಕಂದ್ರೆ ಒಂದು ಜ್ಯೂಸಿ ಔಟ್ ಕೊಡುತ್ತೆ, ಅದು ಒಂಥರ ಚೆನ್ನಾಗಿದೆ. ಬಟ್ ಇದು ಏನು ಬೇಜಾರು ಅಂದರೆ, ಯಾವಾಗಲೂ ಹೇಳೋ ಥರನೇ ಚಿಕ್ಕ ಚಿಕ್ಕದಾಗಿರುತ್ತೆ, ಫುಲ್ ಬಾಯಿಗೆ ಸಿಗಲ್ಲ, ಲೈಟ್ ಲೈಟಾಗಿ ತೆಗೆದು ತಿನ್ನಬೇಕು. ಫ್ಲೆಶ್ ಏನೋ ಚಿಕ್ಕದೆ, ಅದ್ರಲ್ಲಿ ಹಾಕಿರುವಂಥ ಮಸಾಲ ಮತ್ತು ಕೊಬ್ಬರಿ ಕಾಯಿ ತುರಿ ಬರುತ್ತಲ್ಲ, ಎಲ್ಲ ಸೇರಿದಾಗ ಒಂದು ಮಸಾಲ ಫಾರ್ಮೇಷನು, ಮೀಟ್ ಒಟ್ಟಿಗೆ ಹಿಡ್ಕೊಂಡು ತಿಂದಾಗಲೇ ಅದ್ಭುತವಾದಂಥ ಒಂದು ಟೇಸ್ಟು, ಸಗದಾಗಿದೆ. ಟ್ರೈ ಮಾಡಿ, ಮರವಾಯಿಸುಕ ಕಾಮನಾಗಿ ಸುಮಾರು ಜನ ಟ್ರೈ ಮಾಡಲ್ಲ, ಟ್ರೈ ಮಾಡ್ತೀರಾ ಇಷ್ಟ ಅಂದರೆ ಈ ಜಾಗದಲ್ಲಿ ಮಿಸ್ ಮಾಡಬೇಡಿ, ಚೆನ್ನಾಗಿದೆ. ಇದೊಂಥರ ಸ್ಪೆಷಲ್ ಐಟಮ್ಮು, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು, ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬಾಳೆ ಒಳಗಡೆ ಪರೋಟ ಎಲ್ಲ ಬೇಜಾರು ಟ್ರೈ ಮಾಡಿಬಿಟ್ಟಿದ್ದೀನಿ. ಫಿಶ್ ಇಟ್ಟು ಕೊಟ್ಟಿದ್ದಾರೆ, ಅದು ಅಂಜಲು ಸ್ಟೀಮ್ ಮಾಡಿರೋದು. ಅವ್ರನ್ನ ಕೇಳಿದಾಗ, ಸರ್ ಜಸ್ಟ್ ಬೇಸಿಕ್ ಮಸಾಲ ಹಾಕಿ ಮಾಡುವಂಥ ಒಂದು ಐಟಮ್ ಸರ್ ಇದು, ಪುದೀನ ಧನಿಯಾ ಅದಾದಮೇಲೆ ಚಿಲ್ಲಿ ಪೌಡ್ರು ಇಷ್ಟೇ ಹಾಕಿ ನಾವು ಮಾಡ್ತೀವಿ, ತುಂಬಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನೋಡಿ, ಗ್ರೀನ್ ಮಸಾಲ, ಓ ಮೈ ಗಾಡ್. ಏ, ಇವರಿಗಂತೂ ಎಲ್ಲಿ ಅಂಜಲು ಸಿಗುತ್ತಂತ ಗೊತ್ತಿಲ್ಲ, ಒಂದೊಂದು ನಮ್ಮ ಕೈಯಷ್ಟೇ ಸೈಜಲ್ಲಿದೆ. ಸುಮಾರು ಹೋಟ್ಲ್ಗಳಿಗೆ ಹೋಗಿ ಚಿಕ್ಕ 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 ಅಂಜಲಿರುತ್ತೆ, ಈ ಸೈಜ್ ಸಿಕ್ಬಿಟ್ರಂತೂ ಆಫರ್. ಆ ಮಸಾಲ ಅಂತೂ ಹೇಗಿದೆ ಅಂತ ನೋಡಿ, ಜಸ್ಟ್ ಸ್ಟೀಮ್ ಮಾಡಿ ಕೊಡುವಂಥ ಒಂದು ಫಿಶ್ ಐಟಮ್ ಇದು. ಪ್ರಾಪರಾಗಿ ಬೇಯಿಸಿಬಿಟ್ಟಿದ್ದಾರೆ, ಮೇಲ್ಗಡೆ ಮಸಾಲ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಒಂದು ಐಟಮು, ಆ ಒಂದು ಸ್ಟ್ರಾಂಗ್ ಫ್ಲೇವರು, ಪುದೀನ ಫ್ಲೇವರ್ ಕೊಡುತ್ತೆ ನಿಮಗಂತೂ ಕ್ಲೀನಾಗಿ. ಜಸ್ಟ್ ಸ್ಟೀಮ್ ಮಾಡಿರ್ತಾರಲ್ಲ, ಲೈಟಿಶ್ ಆಗಿರುತ್ತೆ ಫ್ಲೇವರು, ಒಂದು ಫ್ರೆಶ್ನೆಸ್ ಫ್ಲೇವರ್ ಮಾತ್ರ ಕ್ಲೀನಾಗಿ ಕೊಡುತ್ತೆ. ಅದ್ರ ಮೇಲೆ ಹಾಕಿರುವಂಥ ಕೋಟಿಂಗು ಲೈಟಾಗಿ ಇನ್ಫ್ಯೂಸ್ ಆಗಿರುತ್ತೆ, ಚೆನ್ನಾಗಿದೆ.
ಕಾಮನ್ ಆಗಿ ಟ್ರೈ ಮಾಡೋದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಕ್ಕೆ ಒಂದು ಒಳ್ಳೆ ಐಟಮ್ ಇದೊಂದು. ನೀರು ದೋಸೆ ಐಟಮ್ ಹಿಂಗೆ ತೆಗೆದು ಕ್ಲೀನಾಗಿ ಹಾಕ್ಕೊಂಡು ಹಿಂಗೆ ಈ ಕಡೆ ಬಂದರೆ ಪ್ಲೇಟ್ಗೆ ಹಾಕಲ್ಲ ನಾನು, ಬಿಕಾಸ್ ಸ್ಪೂನ್ ಇಲ್ಲ. ಜಸ್ಟು ಈ ಕ್ರ್ಯಾಬ್ ನೋಡಿ ಹೇಗಿದೆ, ಮೇಲುಗಡೆ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಸೂಪರಾಗಿ ಕೊಟ್ಟಿದ್ದಾರೆ. ನೀರು ದೋಸೆ ಒಟ್ಟಿಗೆ ಕ್ರ್ಯಾಬ್ಗಿರೋಷ್ಟು ಐ ಥಿಂಕ್ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡ್ತಾ ಇರೋದು ಕ್ರ್ಯಾಬ್ಗಿರೋಷ್ಟು. ಲೆಟ್ಸ್ ಟೇಸ್ಟ್ ಇಸ್ ತುಪ್ಪ ಯಥೇಚ್ಛವಾಗಿದ್ದಾರೆ. ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಅದರ ಮೇಲೆ ಗೋಡಂಬಿ ಹಾಕ್ಬಿಟ್ಟು ಇನ್ನೂ ರಿಚ್ ಆಗಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ರೈಟಾಗಿ ಆ ಗೋಡಂಬಿ ಹಾಕಿರೋದಕ್ಕೋಸ್ಕರ ಸ್ವೀಟಿಷ್ ಟೆಕ್ಸ್ಚರು, ಆ ಮಸಾಲ ತುಂಬಾ ಚೆನ್ನಾಗಿದೆ. ಬಟ್ ತುಪ್ಪ ಸ್ವಲ್ಪ ಜಾಸ್ತಿ ಆಗೋಯಿತು. ಗೀ ರೋಸ್ಟು ಗೀ ರೋಸ್ಟ್ ಥರ ಇದೆ ಆ ಮಸಾಲ, ಒಂದು ಅಷ್ಟು ತಿಕ್ಕಾಗಿ ಸಖತ್ತಾಗಿದೆ. ರೈಟಾಗಿ ಒಂದು ಸ್ವೀಟ್ ಇಂಟು ಆ ಗೋಡಂಬಿಯಿಂದನೇ ಆ ಶೇಡ್ ಡಿವಿಯೇಷನ್ ಆಗ್ತಿದೆ. ನನ್ನ ಪರ್ಸನಲ್ ಸಜೆಷನ್, ಗೋಡಂಬಿ ಇಲ್ಲ ಹಾಗೆ ಟ್ರೈ ಮಾಡಿದ್ರು ಅಂತೂ ಇನ್ನೂ ಸಾಲದಾಗಿದ್ದಿರುತ್ತೆ. ನೀರು ದೋಸೆ ಅದ್ಭುತ. ಇದರೊಟ್ಟಿಗೆ ಪನ್ನೀರ್ಗಿರೋಷ್ಟು ಕೊಟ್ಟಿದ್ದಾರೆ, ವೆಜ್ ಒಂದು ತಿನ್ನೋಣ. ಇದಕ್ಕಿಂತ ನನಗೆ ಪನ್ನೀರ್ ಗಿರೋಸ್ಟ್ ಸಿಗಾಬಿಡ ಇಷ್ಟ ಆಗೋಯ್ತು. ಕಾಮನ್ನಾಗಿ ಗಿರೋಸ್ಟ್ ಅಂದರೆ ಚಿಕನ್ ಗಿರೋಷ್ಟು ಅಥವಾ ಪ್ರಾನ್ ಗಿರೋಸ್ಟ್ ತುಂಬ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಕ್ರ್ಯಾಬ್ ತೊಗೊಂಡದ್ದು, ಚೆನ್ನಾಗಿದೆ. ಬಟ್ ರೈಟಾಗಿ ಒಂದು ಸ್ವೀಟಿಷ್ ಟೆಕ್ಸ್ಚರು. ಪನ್ನೀರ್ ಗಿರೋಸ್ಟ್ ಸೂಪರ್, ವೆಜಿಟೇರಿಯನ್ಸ್ ಟ್ರೈ ಮಾಡಿ, ಚೆನ್ನಾಗಿದೆ. ಇದರಂತೂ ಆಪರೇಷನ್ ಮಾಡೋಕ್ಕೆ ಸ್ವಲ್ಪ ಲೇಟಾಗಿ ಹೋಗುತ್ತೆ, ಬಿಕಾಸ್ ಕುತ್ಕೊಂಡು ಫೀಲ್ ಮಾಡ್ಕೊಂಡು ತಿಂದ್ರೆ ಕ್ರ್ಯಾಬು ಮಜಾ ಇರುತ್ತೆ, ತುಂಬಾ ತುಂಬ ಒಳ್ಳೆಯದು. ಮೀಟು ಗೈಸ್ ನೋಡಿದ್ರಂತೂ ಏನೇ ತಿಂದ್ರು ಆ ಮೀಟ್ ಕ್ವಾಲಿಟಿ ಟಾಪ್ ನಾಚ್. ಪಾಂಫ್ರೆಡ್ ತವಾ ಫ್ರೈ ಒಳ್ಳೆ ಸೈಜ್ ಗುರು, ಇಲ್ಲಂತೂ ನೋಡಿ ಓ ಮೈ ಗಾಡ್ ಹಿಂಗೆ ಹಾಕೊಂಡು. ಮೇಯ್ನಾಗಿ ಅಂಜಲ್ ಟ್ರೈ ಮಾಡಬೇಕು, ಪಾಂಫ್ರೆಡ್ ಯಾಕೆ ಟ್ರೈ ಮಾಡಬೇಕಂದ್ರೆ ಮುಳ್ಳು ಜಾಸ್ತಿ ಇರಲ್ಲ, ತಿನ್ನಕ್ಕೆ ತುಂಬಾ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಆ ಲೆವೆಲ್ಗಿರುತ್ತೆ. ಈ ಫಿಶು ಚಿಕನ್ನು ಮಟನ್ ಆಗಲಿ ಒಂದು ಡಿವಿಯೇಷನ್ ಕೊಡೋದೇ ಇದು ಒಂಥರ ಮಜಾ. ಕಾಮನ್ ಮಸಾಲ ಇರುತ್ತೆ ಬಟ್ ಆ ಮೀಟ್ ಟೇಸ್ಟೇ ಒಂಥರ ಡಿವಿಯೇಷನ್ ಕೊಡುತ್ತೆ ಆ ಮಸಾಲ ಒಟ್ಟಿಗೆ. ಲೆಟ್ಸ್ ಟೇಸ್ಟ್ ದಿಸ್. ಮಸಾಲ ಅದ್ಭುತ, ಮಸಾಲ ಮಸಾಲ ಆಗಿ ಇಟ್ಕೊಂಡು ತಿಂದ್ರೆ ಮಜಾ ಇದೆ ಇದು. ಆಹಾ ಆಹಾ, ಒಂದು ಬೆಸ್ಟ್ ಮಸಾಲ ಕರ್ಬೇ ಸೊಪ್ಪೆ ಮೇನ್ ಟೇಸ್ಟು. ಸೀಫುಡ್ ಲವರ್ಸು ಹೇಳಿ ಮಾಡಿಸಿರುವಂಥ ಒಂದು ಸ್ಪಾಟು ಮಂಗಳೂರವ್ರಿಗೆ, ಇಂದಿರಾನಗರ ಕಡೆ ಬೆಸ್ಟ್ ಸ್ಪಾಟು. ಒಂದು ಫ್ಯಾಮಿಲಿ ರೆಸ್ಟೋರೆಂಟು, ಕ್ಲೀನನ್ನು ಹೈಜಿನಿಕ್ಕಾಗಿ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಜಾಗ. ಪ್ರಾಪರ್ ಟೇಬಲ್ ಸೆಟಪ್ ಹಾಕಿ ಸೂಪರಾಗಿ ಸರ್ವ್ ಮಾಡಿಕೊಂಡು ಬರ್ತಾರೆ. ಲಂಚ್ಗೂ ಬರ್ಬೋದು, ಡಿನ್ನರ್ಗೂ ಬರ್ಬೋದು. ಮಧ್ಯಾಹ್ನ ಶುರುವಾದರೆ 12 ಗಂಟೆವರೆಗೂ ನಾನ್ ಸ್ಟಾಪಿಗೆ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಜಾಗ ಗೈಸ. ನಾನು ಮಂಗಳೂರು ಊಟ ಟೇಸ್ಟ್ ಮಾಡಿ ತುಂಬಾ ತುಂಬ ಇಷ್ಟ ಆಗಿ ಅದಾದಮೇಲೆ ಇದಕ್ಕೆ ಬಂದಿರುವಂಥ ಒಂದು ಸ್ಪಾಟು. ಬಟ್ ಫಸ್ಟ್ ಓಪನ್ ಆಗಿರೋದೇ ಇದು, ಅದಕ್ಕಿಂತ ಚೆನ್ನಾಗಿದೆ. ತವಾ ಫ್ರೈ ಅಲ್ಲ, ಮಸ್ಟ್ ಟ್ರೈ ಮಾಡಿ, ತುಂಬಾ ತುಂಬ ಚೆನ್ನಾಗಿದೆ. ಹೆವಿಯಾಗೋಯ್ತು ನನಗಂತೂ ಲಿಟ್ರಲಿ. ಕೋಕುಮ್ ನಾನು ಎಲ್ಲ ಕಡೆ ಕುಡಿಯಲ್ಲ, ಜಾಸ್ತಿ ಜಾಗದಲ್ಲಿ ಇಷ್ಟ ಆಗಲ್ಲ, ಬಟ್ ಈ ಹೋಟ್ಲಲ್ಲಿ, ಇವ್ರ ಹೋಟ್ಲಲ್ಲಿ, ಎರಡು ಹೋಟ್ಲಲ್ಲಿ ಕುಡಿತಾ ಇದ್ದೀನಿ, ಚೆನ್ನಾಗಿದೆ. ಥಾಲಿ ಇದೆ, ತಿನ್ನೋಕ್ಕಾಗಲ್ಲ. ಥಾಲಿಯಲ್ಲಿ ಬರುವಂಥ ಒಂದು ಐಟಮ್ ಹೇಳಿದ್ದೀನಲ್ಲ, ಬಾಂಗ್ಡೆ ಫಿಶ್ ಕರಿ, ಅದಾದಮೇಲೆ ಕಾಣೆನ ಮತ್ತಿನ, ಇದು ಮತ್ತಿ ಅಲ್ಲ, ಮತ್ತಿ ಹಾಕಿ ಮಾಡಿರುವಂಥ ರವಾ ಫ್ರೈ, ಬಾಯ್ಲ್ಡ್ ರೈಸು, ನೀರು ದೋಸೆ, ಸ್ವಲ್ಪ ಈ ಸಂಡಿಗೆ ಪಾಪಡ್ ಟೈಪ್ ಒಂದು ಕೊಟ್ಟಿದ್ದಾರೆ, ಉಪ್ಪಿನಕಾಯಿ, ಮಜ್ಜಿಗೆ ಅವ್ರ ಮೊಸರು, ಇದು ರಸಮ್ ಕೊಟ್ಟಿದ್ದಾರೆ, ಒಂದು ಪಲ್ಯ ಟೈಪು. 130 ರೂಪಾಯಿಗೆ ಸಫಿಷಿಯಂಟ್, ಒಬ್ಬರು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಫಿಶ್ ಊಟ, ಸಣ್ಣ ಸಿಡ್ಲಿ ಹೋದ ಸಲೂ ಟ್ರೈ ಮಾಡಿಲ್ಲ, ಪುಂಡಿ ಹೋದ ಸಲೂ ಟ್ರೈ ಮಾಡಿಲ್ಲ, ಈ ಸಲೂ ಟ್ರೈ ಮಾಡೋಕ್ಕಾಗಲ್ಲ, ಹೊಟ್ಟೆ ಫುಲ್ ಆಗಿದೆ ಆಲ್ರೆಡಿ. ಮೇಯ್ನಾಗಿ ಕೊನೆದಾಗಿ ವೆಯ್ಟ್ ಮಾಡಿದರೆ ಇದು ನಾಟಿ ಸ್ಟೈಲ್, ಪರ್ಸ್ನಲಿ ನಾಟಿ ಸ್ಟೈಲ್ ಬಿರಿಯಾನಿ ಅಂದರೆ ತುಂಬಾ ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಈ ಮಂಗಳೂರು ಊಟಲ್ಲಿ ಬಿರಿಯಾನಿ ಟ್ರೈ ಮಾಡಿದೆ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಈ ಸಲ ಫಸ್ಟ್ ಟೈಮ್ ನಾನು ಹೇಳ್ಬಿಟ್ಟೆ ಸರ್, ನನಗೆ ಆ ಥರ ಫಿಶ್ ಬಿರಿಯಾನಿ ಬೇಡ ಸರ್, ಪ್ರಾನ್ ಬಿರಿಯಾನಿ ಟ್ರೈ ಮಾಡಿ, ಅದು ಕೂಡ ನಾಟಿ ಸ್ಟೈಲಲ್ಲಿ ಕೊಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಕೊಟ್ಟಿದ್ದಾರೆ. ನಾಟಿ ಸ್ಟೈಲ್ ಬಿರಿಯಾನಿ ಫಸ್ಟ್ ಟೈಮ್ ಅದು ಪ್ರಾನಲ್ಲಿ ಟ್ರೈ ಮಾಡ್ತಿರೋದು. ಲೆಟ್ಸ್ ಟೇಸ್ಟ್ ದಿಸ್.
ಹಿಂಗೆ ತಗೊಂಡು ಅಪ್ಪ ಭಾರ ಇದೆ ಗುರು, ಸ್ವಲ್ಪ ಹಾಕೊಳ್ಳೋಣ. ಒಂದು ಒಳ್ಳೆ ಸೈಜಲ್ಲಿ ಕೊಡುವಂಥ ಪ್ರಾನ್ಸು ಕಾಣುತ್ತೆ ನಿಮಗೆ ಕ್ಲೀನಾಗಿ ತೆಗಿದನ್ನು ತಗೊಂಡು ಇದರೊಟ್ಟಿಗೆ ಮೊಸರು ಬಜ್ಜಿನ ತಗೊಂಡು ಒಂದು ಬೈಟ್ ಚೆನ್ನಾಗಿದೆ. ಒಂದು ಪ್ರಾಪರ್ ನಾಟಿ ಸ್ಟೈಲು ಗ್ರೀನ್ ಮಸಾಲ, ಆ ಫ್ಲೇವರ್ ತುಂಬಾ ತುಂಬ ಚೆನ್ನಾಗಿದೆ. ಮಸಾಲ ಒಂದು ಲೈಟಾಗಿ ಆ ಪುದೀನ ಫಿಶ್ ತಿಂದಿದ್ದಲ್ಲ ಅಂಜಲ್ಗೆ ಸೇಮ್ ಟು ಸೇಮ್ ಅದೇ ನನಗೆ ಲೈಟಾಗಿ ರೆಸಬಲ್ ಆಗ್ತಾ ಇದೆ. ಆ ಪ್ರಾಣಲ್ಲಿ ಹಾಕಿರುವಂಥ ಮಸಾಲ ಒಂದು ಲೈಟ್ ಇರುತ್ತೆ, ತುಂಬಾ ತುಂಬ ಟಚ್ ಆಗಿರಲ್ಲ, ಬಟ್ ಆ ಫ್ಲೇವರ್ ಒಟ್ಟಿಗೆ ಪ್ರಾನ್ ತಿನ್ನೋಕೆ ಒಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ ಗೈಸ್. ಒಂದು ಪ್ರಾಪರ್ ನಾಟಿ ಸ್ಟೈಲ್ ಮೊಸರು ಬಜ್ಜಿ ಒಟ್ಟಿಗೆ ಹಿಡ್ಕೊಂಡು ತಿಂದಾಗ ಅಂತೂ ಸೈಕ್ ಆಗಿದೆ. ಶುಭ ಹೊಟ್ಟೆ ಫುಲ್ಲು, ನನಗಂತೂ ಸುಮಾರು ಐಟಮ್ ನಿಲ್ಲಿಸಿಬಿಟ್ಟಿದ್ದೀನಿ ತಿನ್ನಾಗಾಯ್ತಲ್ಲ ನನಗಂತೂ. ಯಾವುದೋ ತಿನ್ನೋ ಆದಷ್ಟು, ಅದರ ಪ್ರೈಸ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಚೆಕ್ಔಟ್ ಮಾಡಿ ಗೈಸ್, ಮಂಗಳೂರು ಕಿಚನ್ ಇಂದಿರಾನಗರ ಥರ್ಡ್ ಸ್ಟೇಜು 10th ಮೈನ್ ರೋಡ್ ಹತ್ರ ಇರುವಂಥ ಒಂದು ಲೊಕೇಶನ್ನು. ಬನ್ನಿ ಟೇಸ್ಟ್ ಮಾಡಿ, ತುಂಬಾ ತುಂಬ ಚೆನ್ನಾಗಿದೆ. ಬಂದು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿದೆಯಾ ಇಲ್ವಂತ. ಆಮೇಲೆ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಜಾಗ ಅಡ್ರೆಸ್ಸು ಪ್ರೈಸಿಂಗ್ ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಗೈಸ್. ಜಸ್ಟ್ ಗೋ ಚೆಕ್ ಇಟ್ ಔಟ್. ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಕಾನ್ಮಾಡಿ. ನೀವು ನೋಡ್ತಾ ಇದ್ರೆ KFC ಇದು ಕನ್ನಡ ಚಾನಲ್ ಗ್ರೂ. ಟಾಟಾ, ಬಾಯ್ ಬಾಯ್.